मेट्रो मित्र नम्म यात्री आप विरुद्ध सिडिदेद्दिदारे आटो चालकरु ಮೊದಲಿಗೆ ಉಚಿತವಾಗಿ ಸೇವೆ ಕೊಡ್ತೀವಿ ಅಂತ ಹೇಳಿದ್ರು ಆಪ್ ಕಂಪನಿಗಳು ಇದೀಗ ಆಟೋ ಚಾಲಕರ ಬಳಿ ಸರ್ವಿಸ್ ಟ್ಯಾಕ್ಸ್ ಹೆಸರಿನಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಆಪ್ ನೋಂದಣಿ ಮಾಡಿರುವ ಪ್ರತಿ ಆಟೋ ಚಾಲಕರ ಬಳಿ 59 ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ ಉಚಿತ ಸೇವೆ ಅಂತ ಹೇಳಿಬಿಟ್ಟು ಈಗ ಸುಲಿಗೆ ಮಾಡಲಾಗ್ತಾ ಇದೆ ಅಂತ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಪ್ ನೋಂದಣಿ ಮಾಡಿರುವ ಆಟೋ ಚಾಲಕರ ಅಕೌಂಟ್ ನಲ್ಲಿ 59 ರೂಪಾಯಿ ಕಟ್ ಆಗ್ತಾ ಇದೆ ಉಚಿತ ಸೇವೆ ಅಂತ ಹೇಳಿ ಆಟೋ ಚಾಲಕರ ಬಳಿ ಸುಲಿಗೆ ಮಾಡ್ತಿದ್ದಾರೆ ಅಂತ ಆಟೋ ಚಾಲಕರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಆಪ್ ಗಳೊಂದಿಗೆ ರುದ್ರಮೂರ್ತಿ ಅನ್ನೋ ಆಟೋ ಚಾಲಕ ಕೂಡ ಭಾಗಿಯಾಗಿದ್ದಾನೆ ರುದ್ರಮೂರ್ತಿಯನ್ನ ನಂಬಿ ಸಾವಿರಾರು ಆಟೋ ಚಾಲಕರು ಜೀವನ ಹಾಳಾಗ್ತಾ ಇದೆ ದಯವಿಟ್ಟು ಯಾರು ಈ ಫೇಕ್ ಆಟೋ ಆಪ್ ಗಳನ್ನು ಬಳಕೆ ಮಾಡಬೇಡಿ ಅನ್ನೋ ಮನವಿಯನ್ನ ಮೆಟ್ರೋ ಮಿತ್ರ ಹಾಗೂ ನಮ್ಮ ಯಾತ್ರಿ ಆಪ್ ಗಳನ್ನು ಯಾರು ಬಳಸಬೇಡಿ ಅಂತ ಈಗ ಈ ಆಟೋ ಚಾಲಕರು ಯೂನಿಯನ್ ಅವರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಐಟಿಯುಸಿ ಹೆಸರು ಬಳಕೆ ಮಾಡದಂತ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ವಸೂಲಿ ಮಾಡ್ತಾ ಇರೋ ಆಪ್ ಸಂಬಂಧಪಟ್ಟಂತೆ ಸಂಘಟನೆ ಹೆಸರು ಬಳಸಬಾರದು ಒಂದು ವೇಳೆ ಬಳಸಿದ್ರೆ ಮುಂದಿನ ಅನಾಹುತಕ್ಕೆ ನೀವೇ ಕಾರಣ ಅಂತ ಎಚ್ಚರಿಕೆ ನೀಡಿದ್ದಾರೆ ಆಟೋ ಚಾಲಕರ ಯೂನಿಯನ್ ಸದಸ್ಯರು ಇದಿನ ನಾವು ಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಆಟೋ ಚಾಲಕರ ಸಂಘಟನೆ ಸದಸ್ಯರ ಜೊತೆ ನಾವು ಇಲ್ಲಿ ಸೇರಿದ್ದೀವಿ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಏಳು ಹೆಸರಲ್ಲಿ ರುದ್ರಮೂರ್ತಿ ಮತ್ತು ಇತರರು ಕೆಲವು ಖಾಸಗಿ ಆಪ್ಗಳ ಮುಖಾಂತರ ಆಟೋ ಚಾಲಕರನ್ನ ಒಳ್ಳೆ ಹೊಡೆಯಕ್ಕೆ ಹೊರಟಿರೋದು ನಾವು ಇವತ್ತು ಗಮನಿಸಿದ್ದೀವಿ ಯಾಕೆ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ನಮ್ಮ ಯಾತ್ರಿ ಆಪ್ ಉಚಿತವಾಗಿ ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಉಚಿತವಾಗಿ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಏನು ಮಾಡಿದ್ರು ಒಂದು ವರ್ಷ ನಡೆಕೊಂಡ್ರು ಒಂದು ವರ್ಷದ ನಂತರ ಇವತ್ತು ಪ್ಲಾಟ್‌ಫಾರ್ಮ್ ಚಾರ್ಜ್ ಅಂತ ಹೇಳಿ 35 ರೂಪಾಯಿ ವಸೂಲಿ ಮಾಡಕ ಹೊರಟ್ರು ಅದೇ ರೀತಿಯಲ್ಲಿ ಆಟೋ ಪೇ ಅಂತ ಹೇಳಿ ಮಾಡಕ ಹೊರಟ್ರು ಆಟೋ ಪೇ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಅಂದ್ರೆ ಈಗ ಈ ಒಂದು ಆಪ್ ಬಂದಾಗ ಎಲ್ಲರೂ ಸಂತಸಗೊಂಡಿದ್ರು ಆಯ್ತಾ ಅಂದ್ರೆ ಆಟೋ ಚಾಲಕರಿಗೂ ಕೂಡ ಇದು ಒಳಿತಾಗುತ್ತೆ ಇನ್ನು ಮೆಟ್ರೋ ಚಾಲಕ ಅಂದ್ರೆ ಮೆಟ್ರೋದಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೂ ಕೂಡ ಒಳಿತಾಗುತ್ತೆ ಅಂತ ಸೋ ಈಗ ಆಟೋ ಚಾಲಕರಿಂದ ದುಡ್ಡು ವಸೂಲಿ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಿಜಾನ ಯಾಕೆ ಮರೆ ಮಾಡ್ಸಿದ್ರು ಹಾಗಾದ್ರೆ ಸತ್ಯನ मेट्रो निर्माण आंकड़ रूप दी आटो चालक प्रयाण ಓಕೆ 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 ಧನ್ಯವಾದ ಮಂಜುನಾಥ್ ಡಿಟೇಲ್ಸ್ ಗಾಕಿ ಎಸ್ ನೋಡಿ ಈಗ ಅವತ್ತು ಹೇಳಿದ್ದೆ ಒಂದು ಇವತ್ತು ಮಾಡ್ತಿರೋದೆ ಒಂದು ಅಂತ ಹೇಳಿ ಆಟೋ ಚಾಲಕರ ಸಂಘಟನೆಯವರು ಈಗ ಕಿಡಿಕಾರ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಇದು ನಮ್ಮ ಜೊತೆಗೆ ವಸೂಲಿ ಮಾಡುವಂತ ಕೆಲಸ ಮಾಡುತ್ತಿದ್ದಾರೆ ಪ್ರಯಾಣಿಕರಿಗೆ ಉಚಿತವಾಗಿ ಅಂದ್ರೆ ಪ್ರಯಾಣಿಕರಿಗೆ ಈ ಒಂದು ಸೇವೆ ಕೊಡೋದಕ್ಕೆ ನಾವು ಉಚಿತವಾಗಿ ನಿಮಗೆ ಸೇವೆ ಕೊಡ್ತೀವಿ ಆಪ್ ಗಳ ಸೇವೆ ಕೊಡ್ತೀವಿ ಇದರಲ್ಲಿ ನೀವು ಏನು ನಮಗೆ ದುಡ್ಡು ಕೊಡೋದು ಬೇಕಾಗಿಲ್ಲ ಅನ್ನೋದನ್ನ ಹೇಳಿದ್ರು ಆದ್ರೆ ಈಗ ದುಡ್ಡು ವಸೂಲಿ ಮಾಡುತ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕಿಡಿಕಾರ್ತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ